ವಾಲ್ಮೀಕಿ ನಿಗಮದ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಕಸ್ಟಡಿ ಇವತ್ತು ಅಂತ್ಯ ಆಗ್ತಾ ಇದೆ. ಬಟ್ ಇವರನ್ನ ಮತ್ತೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ. ಇವತ್ತು ಮಧ್ಯಾಹ್ನ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಇಡಿ ಅಧಿಕಾರಿಗಳು. ಅದಾದ ನಂತರ 6 ದಿನ ಕಸ್ಟಡಿಗೆ ಇಡಿ ಅಧಿಕಾರಿಗಳು ಕೇಳಿದ್ರು. ವಿಚಾರಣೆಗೆ ನಾಗೇಂದ್ರ ಸ್ಪಂದಿಸಿಲ್ಲ ಅಂತ ಮತ್ತೆ ಇವತ್ತು ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ದಟ್ಟವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಚಾರಣೆಗೆ ನಾಗೇಂದ್ರ ಕರೆಕ್ಟ್ ಆಗಿ ಸ್ಪಂದಿಸ್ತಾ ಇಲ್ಲ, ಹಾಗಾಗಿ ನಮ್ಗೆ 6 ದಿನ ವಿಚಾರಣೆ ನಡೆಸೋದು ಸಾಕಾಗಲ್ಲ, ಮತ್ತೆ ನಮಗೆ ಅವ್ರು ವಿಚಾರಣೆ ನಡೆಸೋದಕ್ಕೆ ಬೇಕು, ಹಾಗಾಗಿ ಕಸ್ಟಡಿಗೆ ಕೊಡಿ ಅಂತ ಕೇಳುವಂತ ಸಾಧ್ಯತೆ ಇದೆ. ಇದೇ ಕೇಸ್ನಲ್ಲಿ ದದ್ದಲ್ಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದೆ ಇಡಿ. ಮಾಜಿ ಸಚಿವ ನಾಗೇಂದ್ರಗೆ ಜೈಲೋ ಇಡಿ ಕಸ್ಟಡಿನೋ ಅನ್ನೋದು ಮಧ್ಯಾಹ್ನ ನಿರ್ಧಾರ ಆಗತ್ತೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಇಡಿ ಕಸ್ಟಡಿ ಇವತ್ತು ಅಂತ್ಯ ಏನೋ ಆಗ್ತಾ ಇದೆ. ಆದರೆ ವಿಚಾರಣೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಮತ್ತೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ. ಇದೇ ಕೇಸ್ನಲ್ಲಿ ದದ್ದಲ್ಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು. ಮಾಜಿ ಸಚಿವ ನಾಗೇಂದ್ರರಿಗೆ ಜೈಲೋ ಇಡಿ ಕಸ್ಟಡಿನೋ ಇದು ಮಧ್ಯಾಹ್ನ ಗೊತ್ತಾಗತ್ತೆ ಏನಾಗತ್ತೆ ಅಂತ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪ ಪ್ರತ್ಯಾರೋಪ ರಾಜಕೀಯ ತಿರುವು ಇದೆಲ್ಲದರ ನಡುವೆ ಒಂದಷ್ಟು ಮಂದಿಯನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ, ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಇದರಲ್ಲಿ ಎಲ್ಲಿ ಮೋಸ ಆಗಿದೆ, ಯಾರ್ಯಾರ ಅಕೌಂಟಿಗೆ ದುಡ್ಡು ಹೋಗಿದೆ, ಎಷ್ಟೆಷ್ಟು ಹೋಗಿದೆ, ಯಾಕೆ ಹೋಯಿತು, ಏನು ಕತೆ, ಇದೆಲ್ಲವನ್ನು ತನಿಖೆ ಮಾಡಲಾಗ್ತಾ ಇದೆ. ಸೊ ಇದರ ಬೆನ್ನಲ್ಲೇ ಕಸ್ಟಡಿ ಅಂತ್ಯ ಆಗ್ತಾ ಇದೆ, ಆದರೆ ಬಿಡುವಂಥ ಸಾಧ್ಯತೆ ಕಡಿಮೆ ಇದೆ. ಇನ್ನೂ ವಿಚಾರಣೆ ನಡೆಸೋದು ಬಾಕಿ ಇದೆ. ಏನೇ ಕೇಳಿದ್ರೂ ಕರೆಕ್ಟಾಗಿ ಸ್ಪಂದಿಸ್ತಾ ಇಲ್ಲ, ಹಾಗಾಗಿ ನಾವು ವಿಚಾರಣೆಯನ್ನು ಮುಂದುವರಿಸಬೇಕು, ಮತ್ತೆ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಕೇಳುವಂಥ ಸಾಧ್ಯತೆ ಇದೆ. ಇವತ್ತು ಮಧ್ಯಾಹ್ನ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸಲಾಗತ್ತೆ. ಆ ನಂತರ ಮತ್ತೆ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ.